ಫಸ್ಟ್ ಕ್ವೆಶನ್, ನೀವೇನಾದ್ರು ಸೀಕ್ರೆಟ್ ಆಗಿ ಅಜಯ್ ಸರ್ ಜೊತೆ ಮದುವೆ ಆಗ್ಬಿಟ್ಟಿದ್ದೀರ ಅಂತ? ಎಂತ ಕ್ವೆಶನ್ ಸರ್ ಇದು? ಇವರು ಕೊರೋನಾ ತರ ಕ್ಯೂಟ್ ಆಗಿ ಸಂಗೀತ ಸಂಗಾತಿ ಅಂತ ಇಷ್ಟು ಒಳ್ಳೆ ಕ್ವೆಶನ್ ಕೇಳಿದ್ದಾರೆ. ಸಂಗೀತ ಸಂಗಾತಿ ಆಗ್ಬಿಟ್ಟಿದ್ದಾರೆ. ಇನ್ನವೇ ನೀವು ಕೇಳಿದ್ದಂಥ ಪ್ರಶ್ನೆಗೆ ಬೇರೆ ರೀತಿಯಾದ ಒಂದು ಅರ್ಥ ಇದೆ. ಪ್ರತಿಯೊಂದು ವಿಚಾರಕ್ಕೂ, ಪ್ರತಿಯೊಂದು ಒಂದು ಸಂದರ್ಭಕ್ಕೂ, ಪ್ರತಿಯೊಂದು ಸಂಬಂಧಕ್ಕೂ ಒಂದು ಕೆಮಿಸ್ಟ್ರಿ ಅನ್ನೋದು ಒಂದಿರುತ್ತೆ. ಸೊ ಇದಕ್ಕೆ ಓಂಕಾರ ಬರೆದಂಥವರು ಶಶಾಂಕ್ ಅವರು. ಕೃಷ್ಣನ್ ಲವ್ ಸ್ಟೋರಿ ಆ ಚಿತ್ರದ ಒಂದು ಸಂಗೀತ ನಿರ್ದೇಶನವನ್ನು ಬಂದ ಒಂದು ಮರುಕ್ಷಣ ಇದು. ಕೃಷ್ಣನ ಒಂದು ಕೆಮಿಸ್ಟ್ರಿಗೆ ಇವ್ರು ಫಾರ್ಮುಲಾ ಕ್ರಿಯೇಟ್ ಮಾಡೋರು, ಸೈಂಟಿಸ್ಟ್ ಅಲ್ಲಿದ್ದಾರೆ. ಸೊ ಫ್ರಮ್ ದಟ್ ಮೂವಿ ಕೃಷ್ಣನ್ ಲವ್ ಸ್ಟೋರಿ ಒಂದು ಒಂದು ಚರಿಷ್ಮಾ ನಡೆಯುವಂತದನ್ನ ಯಾರು ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ, ಯಾರು ಹೇಳಬಾರ್ದು. ಅದನ್ನ ನಾನು ಮಾಡ್ತೀನಿ ಅಂತ ಅದನ್ನ ನಾನು ಹೇಳ್ಕೊಳಕ್ ಹೋಗ್ಬಾರ್ದು. ಅದು ತನ್ನ ಪಾಡು ತಾನು ನಡ್ಕೊಂಡು ಹೋಗ್ತಾ ಇರುತ್ತೆ. ಅದು ಯಾವ್ಯಾವ ರೀತಿಯಲ್ಲಿ ನಾವು ಅದನ್ನ ನಾವು ಮನಸ್ಸಿಟ್ಟು ಹೃದಯದಿಂದ ಮಾಡ್ತೀವಿ, ಬರೀ ಭಕ್ತಿಯಿಂದ ದೇವರ ಪೂಜೆ ಎಷ್ಟು ನಾವು ಶ್ರದ್ಧೆಯಿಂದ ಮಾಡ್ತೀವೋ ನಮ್ಮ ಕೆಲಸವನ್ನು ಅಷ್ಟೇ ಶ್ರದ್ಧೆಯಿಂದ ಮಾಡ್ರೆ ಮ್ಯೂಸಿಕ್ ಅನ್ನೋದು ಅದು ಅದು ಮಾಡೋ ಕೆಲಸ ಅದು ಮಾಡುತ್ತೆ. ನಾವು ನಾನು ಮಾಡಿಬಿಡ್ತೀನಿ, ನನ್ನಿಂದ ಹಿಟ್ ಆಗ್ಬಿಡುತ್ತೆ, ನಾನು ಇದನ್ನ ಕೊಡ್ತೀನಿ ಅನ್ನೋ ಒಂದು ಇದು ನನಗೆ ಯಾವತ್ತೂ ಇಲ್ಲ, ಇವತ್ತೂ ಇಲ್ಲ. ಅಂದರೆ ಒಂದು ಸ್ವಾರ್ಥ ಇರುತ್ತೆ ನನಗೆ ಯಾವುದೇ ಸಿನಿಮಾ ಫಸ್ಟಿಂದನೂ ಅಷ್ಟೇ. ಐ ವಾಂಟ್ ಟು ಸ್ಕೋರ್ ಮೈ ವರ್ಕ್ ಬೆಸ್ಟ್ ಅಂತ ಹೇಳ್ತೆ. ನಾನು ನನ್ನ ಕೆಲಸ ಯಾರು ಹೆಂಗಾರು ಮಾಡಲಿ, ನನ್ನ ಕೆಲಸ ನಾನು ಚೆನ್ನಾಗಿ ಮಾಡಲೇಬೇಕು. ಆ್ಯಂಡ್ ಯು ಆರ್ ದೇ ಅಂದರೆ ಕಾಂಪಿಟೇಟಿವ್ ಮೀನ್ಸ್ ಟೀಮ್ ಸ್ಪಿರಿಟಲ್ಲಿ ಹತ್ರ ಕೆಲಸ ಮಾಡೋಣ ಅಂತ ಹೇಳ್ತೀನಿ. ಸೊ ಎಲ್ಲರ ಎಕ್ಸಾಮ್ ಅವ್ರವ್ರ ಎಕ್ಸಾಮ್ ಬರೀಬೇಕಾದ್ರೆ ಪಕ್ಕದಲ್ಲಿರೋದು ಪಾಸ್ ಆಗಲಿ, ನಂದು ಫೇಲ್ ಆಗಲಿ ಅಥವಾ ನಂದು ಸುಮಾರಾಗಿ ಬರಲಿ ಅಂತ ನಾವು ಇನ್ನೊಬ್ರಿಗೆ ಅದೇ ಥರ ಸಿನಿಮಾನು ಅಷ್ಟೇ. ನನ್ನ ಕೆಲಸ ನಾನು ಚೆನ್ನಾಗಿ ಮಾಡೋಣ. ಅದೇ ರೀತಿ ಪ್ರತಿಯೊಬ್ಬರು ಅವ್ರವ್ರ ಕೆಲಸ ಅವರು ಚೆನ್ನಾಗಿ ಮಾಡಿದ್ರೆ ಈ ಎಕ್ಸಾಮಲ್ಲಿ ಎಲ್ಲರೂ ಪಾಸ್ ಆಗ್ತೀವಿ, ಮೇಯ್ನಾಗಿ ಪ್ರೊಡ್ಯೂಸರ್ ಪಾಸ್ ಆಗ್ತಾರೆ. ಸೊ ಗೋವಿಂದ ರಾಜ್ ಅವರು ಇನ್ ಎ ವೆರಿ ಆನೆಸ್ಟ್ ವೇ ಸಿನಿಮಾಗೆ ನಿರ್ಮಾಪಕರು ಬರೋ ಒಂದು ಮಾರ್ಗ ಏನಿದೆ ಅಥವಾ ಒಂದು ಅದಕ್ಕೆ ಒಂದು ಆಯ್ತು ನೀವು ಹೋಗಿ ಸಿನಿಮಾ ಮಾಡಿ ಅಂತ ಹೇಳೋಷ್ಟು ಜನಗಳು ಯಾರಿದ್ದಾರೆ ಬಹಳಷ್ಟು ಕಡಿಮೆ ಇದೆ. ಇಲ್ಲಿಂದ ಹೋದ್ಮೇಲೆ ಯಾಕಪ್ಪ ಹೋಗ್ತೀಯ ಸಿನಿಮಾ ಇಂಡಸ್ಟ್ರಿಗೆ, ಯಾಕೆ ನೀನು ಹೋಗ್ತೆ, ಯಾಕೆ ಸಿನಿಮಾ ಮಾಡಿ, ಸಿನಿಮಾದವ್ರು ಹಾಗೆ ಹೀಗೆ ಅನ್ನೋವು ನನಗಿದೆ. ಸಿನಿಮಾದವ್ರನ್ನ ಬಹಳ ಕಟುವಾಗಿ ಬಹಳ ಒಂದು ಬೇರೆ ರೀತಿಯಾಗಿ ವಿವರಿಸ್ಕೊಂಡು ನಾವೇನೇ ಎಷ್ಟೇ ಕಲರ್ಫುಲ್ ಆಗಿರ್ಬೋದು, ಫುಲ್ ಜಾಮ್ ಜಾಮ್ ಅಂತ ಹೇಳಿ ಇರ್ಬೋದು, ಆದರೆ ಆಚೆಕಡೆ ಇರೋ ದುನಿಯಾ ಏನಂತ ಸಿನಿಮಾದಲ್ಲಿ ಮೋಸ ಇದೆ, ಸಿನಿಮಾದಲ್ಲಿ ಕಪಟಿಗಳು, ಸಿನಿಮಾದವರು ದುಡ್ಡು ತಿಂದ ಹಾಕ್ಕೊಳ್ತಾರೆ, ಸಿನಿಮಾದವ್ರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅನ್ನೋ ಒಂದು ನಿರೂಪಿಸ್ಕೊಂಡು ಅವ್ರವ್ರಿಗೆ ಏನೋ ಕತೆ ಇರುತ್ತೆ. ಅದು ನಿಜ ಸುಳ್ಳು ಅನ್ನೋದು ಇಲ್ಲಿ ವಿಶ್ಲೇಷಣೆ ಬೇಡ. ಆದರೆ ಇಲ್ಲಿ ಎಷ್ಟೋ ಒಂದು ಜನಗಳು ಅವರವ್ರ ಜೀವನವನ್ನು ನಿರೂಪಿಸ್ಕೊಂಡು ಅವರ ಒಂದು ಕೆಲಸವನ್ನು ಮಾಡ್ಕೊಂಡು ಅವ್ರ ಕನಸುಗಳು ಕಟ್ಕೊಂಡು ಬರುವಂಥ ಟೆಕ್ನಿಷಿಯನ್ಸ್ ಇರ್ಬೋದು, ಆರ್ಟಿಸ್ಟ್ಗಳಿರ್ಬೋದು, ಒಬ್ಬ ಲಿರಿಕ್ ರೈಟರ್ಗಳಿರ್ಬೋದು, ಸಿಂಗರ್ ಇರ್ಬೋದು, ಸಂಗೀತಗಾರರಿರ್ಬೋದು, ಸೌಂಡ್ ಇಂಜಿನಿಯರ್ಸ್ ಇರ್ಬೋದು, ಎಲ್ಲರಿದ್ದಾರೆ. ಸರ್ ಅವ್ರಿಗೆ ಇಲ್ಲಿ ಭವಿಷ್ಯ ಇಲ್ವಾ? ಅಂದರೆ ನಾವು ಬಂದಿರೋ ಫೀಲ್ಡ್ ಇದು ಸುಳ್ಳು ಫೀಲ್ಡ್ ಆಗಿದೆ, ನಾವೆಲ್ಲೋ ಬೇರೆ ಕಡೆ ಬಂದ್ಬಿಟ್ಟಿದ್ದೇವೆ, ಮೋಸ ಮಾಡೋದು ಫೀಲ್ಡಿಗೆ ಬಂದಿದ್ದೀವಿ ಇಲ್ಲಲ್ಲ. ಸೊ ನಾನು ಮಿಲಿಟ್ರಿಗೆ ಸೇರಬೇಕು, ಪೈಲಟ್ ಆಗಬೇಕು ಅಂತಿದ್ದು ಅಂತವನು. ನಾನು ಎಜುಕೇಷನ್ನ ಪಕ್ಕಕ್ಕೆ ಇಟ್ಟು ನನ್ನ ಒಂದು ಪಿಯಾನೋ ಮತ್ತು ಮ್ಯೂಸಿಕ್ ಶಾಸ್ತ್ರೀಯ ಸಂಗೀತ ಎಲ್ಲ ಕಲ್ತ್ಕೊಂಡು ಒಂದೊಂದು ಹೆಜ್ಜೆ ಒಬ್ಬೊಬ್ಬರು ಗುರುಗಳ ಹತ್ರ ಹೋಗಿ ಬಹಳ ಶ್ರದ್ಧೆಯಿಂದ ಅವರು ಸೇವೆ ಮಾಡ್ಕೊಂತ ಕಲ್ತಂಥ ವಿದ್ಯೆ ಇದು, ಸುಮ್ಮನೆ ಅಲ್ಲ. ಸೊ ಅದ್ರ ನಂತರ ಬಂದಂಥ ಸಿನಿಮಾ ಫೀಲ್ಡ್ಗೆ ಶಶಾಂಕರ್ ಅಂತ ನಿರ್ದೇಶಕರು, ಉದಯ ಮೆಹ್ತಾ ಅಂತ ಪ್ರೊಡ್ಯೂಸರ್ಗಳು, ವಿಜಯಾನಂದ್ ಅಂತ ನಿರ್ದೇಶಕರು, ಸಾಕಷ್ಟು ಜನ ನಿರ್ದೇಶಕರು ನಮ್ಮನ್ನು ಕಂಡು ಸಂಗೀತ ಮಾಡ್ರಪ್ಪ ಅಂತ ಕೊಟ್ಟಾಗ ನಮ್ಮ ಹತ್ರ ಇರೋ ಅನುಭವ, ನನ್ನ ಗುರುಗಳಾದ ಅಪ್ಸಲೇಖರ್ ಅವರ ಕಲಿತಂಥ ವಿದ್ಯೆ ಇರ್ಬೋದು, ಸಾಕಷ್ಟು ಜನರ ನುಡಿಸಿದಂಥ ಒಂದು ಕೀಬೋರ್ಡ್ ಪ್ರೋಗ್ರಾಮಿಂಗ್ ಇರ್ಬೋದು, ಅದೆಲ್ಲ ಅನುಭವ ಇಲ್ಲಿ ನಮಗೆ ಕೊಡುವಂಥದ್ದು. ಗೆಲುವು ಸೋಲು ಇದ್ದೇ ಇರ್ತದೆ, ಲಾಭ ನಷ್ಟ ಇದ್ದೇ ಇರ್ತದೆ, ಅದನ್ನು ಹಣೆ ಪಟ್ಟಿ ಮಾಡಬಾರ್ದು ಯಾರು. ಇವರು ಸ್ಲೋ, ಇವರು 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 ಏನದು ಹಿಟ್, ಇವರು ಫ್ಲಾಪ್, ಇವರು ಐರನ್ ಲೆಗ್, ಇವರು ಅದು ಇದು ಅಂತ ಇಂಡಸ್ಟ್ರಿಲಿ ಸಾಕಷ್ಟು ಬಣ್ಣನೆಗಳು ಬಂದು ಅದು ಬೇರೆ ಬೇರೆ ರೀತಿಯಾದ ಒಂದು ಹಣೆ ಬರವನ್ನು ಕೊಟ್ಟು ಇಂಡಸ್ಟ್ರಿನೇ ಒಂದು ಇದಂತ ಅದು ಅದು ಅದ್ರ ಬಗ್ಗೆ ನನಗೆ ತುಂಬ ನೋವಿದೆ. ನಿಮ್ಮ ಟಾಪಿಕ್ ಇಂತ ಬೇರೆ ಬಂದೆ ಸರ್. ವಿಡಿಯೋಗೆ ಯಾವತ್ತೂ ನಾವು ಪ್ರೋತ್ಸಾಹ ಕೊಡಬೇಕೇ ಹೊರತು ಕಾಲು ಎಳಿಬಾರ್ದು ಅನ್ನುವಂಥ ಮಾತು ಖಂಡಿತ ನಿಮ್ಮ ಮಾತು ಎಲ್ಲರಿಗೂ ರೀಚ್ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಆ್ಯಂಡ್ ನಿಮ್ಮ ಅದ್ಭುತದ ಏನು
ಚೇಂಜ್ ಮಾಡ್ಕೊಳ್ತಾ ಇದ್ದೀರಾ, ಅದನ್ನ ಧಾರೆ ಎತ್ತಿದ್ದೀರಾ, ಮ್ಯೂಸಿಕಲಿ ದಿ ಬೆಸ್ಟ್ ಕೊಡ್ಬೇಕು ಅಂತ ಹೇಳಿ ಖಂಡಿತ ಆ ಒಂದು ಟಾಪ್ ಪೊಸಿಷನ್ ಅಲ್ಲಿ ಇದ್ದೀರಾ. ಡಿಸ್ಟಿಂಕ್ಷನ್ ಅಲ್ಲ, ನೀವು ಔಟ್ ಆಫ್ ಔಟ್ ತಗೊಂಡು ಪಾಸ್ ಆಗಿದ್ದೀರಾ ಅಂತ ಖಂಡಿತ ಹೆಮ್ಮೆಯಿಂದ ಹೇಳ್ಬಹುದು ನಾವು. ಯಾಕೆಂದ್ರೆ ಖಂಡಿತ ಆ ಮನಮೋಹನ ಸಾಂಗ್ ಆಗಿರ್ಬೋದು, ಮೇನಕಾ ಸಾಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಎಲ್ಲರೂ ಎಂಜಾಯ್ ಮಾಡ್ತಾ ಇದಾರೆ. ನೀವು ಈಗ ಕೃಷ್ಣ ಸೀರೀಸ್ ಗೆ ಪ್ರತಿಯೊಂದಕ್ಕೂ ಮ್ಯೂಸಿಕ್ ಕೊಟ್ಟಿದ್ದೀರಾ, ಇಟ್ಸ್ ಕೊನೆ ಚಾಲೆಂಜಿಂಗ್ ಟಾಸ್ಕ್ ಅಂತ ನೀವು ಅಂದ್ಕೊಂಡು ಮ್ಯೂಸಿಕ್ ಮಾಡಿದ್ದೀರಾ ಖಂಡಿತ. ಸೊ ಅದು ಈಗ ಸಕ್ಸಸ್ ಆಗಿದೆ. ಸಕ್ಸಸ್ ಫೇಲ್ಯೂರ್ ಅದೇ ಹೇಳಿದ್ನಲ್ವಾ, ನಾನು ಸಕ್ಸಸ್ ಕೊಡ್ತೀನಿ ಅಂತ ನಾನು ಹೇಳ್ಕೊಳಕ್ಕಾಗಲ್ಲ. ಯಾರು ಅಜಯ್ ಸರ್ ಹೇಳೋದು ನಾನು ಸಕ್ಸಸ್ ಕೊಡ್ತೀನಿ, ಇದು ಈ ಸಿನಿಮಾ ಸಕ್ಸಸ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನಾವು ಇದನ್ನ ಸಕ್ಸಸ್ ಪ್ರಾಡಕ್ಟ್ನ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಮಾಡ್ತೀವಂತ ನಾವು ಅದನ್ನು 100% ನಾವು ಮಾಡಿಕೊಡ್ಬೇಕು. ಅದು ಸಕ್ಸಸ್ ಮಾಡಿದ್ರು ನೋಡಿ, ಇವಾಗ ಇಮಿಡಿಯೇಟ್ಲಿ ಇವಾಗ ನಮ್ಮ ಸಿನಿಮಾ ಪ್ರೊಡ್ಯೂಸರ್ ಸಿನಿಮಾ ಮಾಡಿದ್ರು, ಯೋಗಾನಂದ್ ಅಂತ ಒಬ್ರು ನಮಗೆ ಚಾನಲ್ ಪಟ್ಟಣಕ್ಕೆ ಬಂದರು, ಇವತ್ತು ಅವ್ರು ಬಂದಿಲ್ಲ ಇಲ್ಲಿ, ಅವ್ರಿಗೆ ವೆರಿ ಇಂಪಾರ್ಟೆಂಟ್ ಪರ್ಸನ್. ನಮ್ಮ ಸ್ನೇಹಿತರು ಶಶಿಯವರು ಬಂದರು, ಶಂಕರ್ ಅವರು ಬಂದರು ಆರ್ಕೆಟ್ ಹಾಕಿಸಿದ್ದ, ಇದಕ್ಕೆಲ್ಲ ಜೋಡಿಸ್ಕೊಂಡು ನಿರಂತರ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಸೊ ಈ ರೀತಿ ವಿಜಯಾನಂದ್ ಜೊತೆ ವಿಜಯಾನಂದ್ ಒಬ್ಬರೇ ಅಲ್ಲ, ನಾವೆಲ್ಲರೂ ಸೇರಿಕೊಂಡು ಜೊತೆಯಾಗಿ ನಿರ್ಮಾಪಕರು ಗೋವಿಂದ ರಾಜ್ ಅಂತವ್ರವರೊಬ್ಬರು ಬಂದಿದ್ದಾರೆ ಹೊಸಬರಾಗಿ, ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡೋಣ. ನಾವು ಪ್ರಾಫಿಟ್ ಪರ್ಸೆಂಟೇಜ್ ಅಥವಾ ಬೇರೆ ರೀತಿಯಾದ ಸ್ವಾರ್ಥ ಯಾವುದು ಇದ್ದರೆ ಎಲ್ಲರೂ ಒಂದು ಒಂದು ಕುಟುಂಬದ ರೀತಿಯಲ್ಲಿ ನಾವು ಮಾಡಿದ್ವಿ. ಇದು ನಮ್ಮ ಯಾವುದೋ ಫಂಕ್ಷನ್ ಅಂತಲ್ಲ, ಇದು ನನ್ನ ಮನೆ ಕುಟುಂಬ ಅಂತ, ನನಗಿದೆ ಹಬ್ಬ, ಇದೆ ಯುಗಾದಿ, ಇದೆ ಸಂಕ್ರಾಂತಿ. ಸಿನಿಮಾದವ್ರಿಗೆ ಶಶಾಂತ್ ಸರ್ ಕೇಳಿ, ಅದನ್ನೇ ವಿಜಯಾನಂದ್ ಕೇಳಿ, ಯಾರೇ ಕೇಳಿ, ನಿಮ್ಸ ನಿಮ್ಗೆ ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ದಿನ ಯಾವ್ದು ಅಂತ ಹೇಳಿದ್ರೆ ಸಿನಿಮಾ ರಿಲೀಸ್ ಆಗಿದ್ದಲ್ವಾ, ಆ ದಿನಾನೇ ಹಬ್ಬ. ಸೂಪರ್, ಚಪಾಳೆ ಬರಲಿ ಈ ಮಾತಿಗೆ, ಖಂಡಿತ ಪ್ರತಿಯೊಬ್ಬ ಕಲಾವಿದನ ಮಾತು ಮುಂದಾಳದ ಮಾತಿದು ನಿಜವಾಗ್ಲು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಆರ್ಟಿಸ್ಟ್ ಅವ್ನು ಭವಿಷ್ಯನ ಕಂಡುಕೊಳ್ಳುವಂತ ಒಂದು ತೆರೆ ಏನಿದೆಯಲ್ವ, ಆ ತೆರೆನೇ ಅವ್ನ ಭವಿಷ್ಯ. ಕತ್ತಲಲ್ಲಿ ಆ ಕತ್ತಲಿನ ನಡುವೆಯಲ್ಲಿ ಮೂಡುವಂತ ತೆರೆ ಮೇಲೆ ಏನಿದೆ ಬೆಳಕು, ಅದೇ ನಮ್ಮ ಭವಿಷ್ಯದ ಒಂದು ಉಜ್ವಲ. ನಾನು ಯಾಕೆ ಹೇಳ್ತೀನಂದ್ರೆ ಅನುಭವದಲ್ಲಿ ಸಾಕಷ್ಟು ನೋವುಗಳು, ಮತ್ತೆ ಇವತ್ತು ಹೇಳ್ತಿದ್ದೀರ ಸೂಪರ್ ಹಿಟ್ ದೊಡ್ಡ ಕಾಂಪಿಟೇಟಿವ್ ಇದೆ, ಖಂಡಿತವಾಗ್ಲೂ ಇಲ್ಲ, ನಮಗೂ ಇನ್ಸೆಕ್ಯೂರಿಟೀಸ್ ಇರ್ತದೆ. ಯಾವುದೋ ಒಂದು ಒಳ್ಳೆ ಸಾಂಗ್ ಬಂದ್ಬಿಟ್ರೆ ಏಯ್ ಯಾರೋ ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಚೆನ್ನಾಗಿ ಮಾಡಿದಾರೆ, ನಾನು ನಂದು ನನ್ನ ನಮ್ಮ ನನ್ನ ಯಾವಾಗ ಪ್ರೂವ್ ಮಾಡ್ಕೊಳ್ಳೋದು. ದಿನೇ 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 ಇದು ಒಂದಕ್ಕೊಂದು, ಇವಾಗ ಹೀರೋ ಅಜಯ್ ಸರ್ ಇರ್ತಾರೆ, ಅವ್ರು ಕೇಳೋಡಿ ಫುಲ್ ಸರ್ ನಾನು ಆರಾಮಾಗಿದ್ದೀನಿ ಅಂತ ಹೇಳಲ್ಲ, ಪ್ರತಿಯೊಂದು ಹೆಜ್ಜೆಯಲ್ಲೂ ನೆಕ್ಸ್ಟ್ ಏನ್ ಮಾಡ್ತೀನಿ ಪರೀಕ್ಷೆ ಇದ್ದೇ ಇದೆ. ಹೌದು, ನೆಕ್ಸ್ಟ್ ಹೋಗ್ಬಿಟ್ಟು ನಾನು ನಾನು ಯಾವ್ದೋ ಒಂದು ಸಿನಿಮಾ ಮಾಡಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್, ಯಾರು ಇರಲ್ಲ, ಯಾರು ನಮ್ಮ ಗೋಸ್ಕರ ಕಾಯ್ಕೊಂಡಿಲ್ಲ, ಓ ಬಂದ್ಬಿಟ್ಟಿದ್ದಾರೆ ಸಿನಿಮಾ ನೋಡ್ಬಿಟ್ಟು ಎಲ್ಲ ಕಳ್ಸ್ಬೇಡ ಲಾಭ ಮಾಡ್ಕೊಂಡು ಹೋಗ್ಬೋದು, ಆ ಥರ ಅಲ್ಲ. ಇದು ಹೆಜ್ಜೆ ಹೆಜ್ಜೆಗೂ ಪರೀಕ್ಷೆ ಇದೆ, ಹೆಜ್ಜೆ ಹೆಜ್ಜೆಗೂ ಕಾಣದೇ ಇರೋ ಒಂದು ಸಂಕಷ್ಟಗಳು ಇರುತ್ತೆ, ಅದನ್ನು ಭೇದಿಸ್ಕೊಂಡು ಹೋಗ್ಬೇಕು. ಸಿನಿಮಾ ಅನ್ನೋದು ಗ್ರೇಟ್ ಎಫರ್ಟ್, ಇದೊಂದು ತಪಸ್ಸು, ಇದೊಂದು ಯಜ್ಞ, ಎಲ್ಲವೂ ಹೇಳ್ಬೋದು. ಸೊ ನನಗೆ ಅನಿಸಿದ್ದ ಮಾತು ನಾನು ಮಾತಾಡಿದೆ. ಈಗ ನಮ್ಮ ಜೊತೆಲಿ ನಮ್ಗೆ ನಮಗೆ ಹೊಸ ಆಡಿಷನ್ ಜಗದೀಶ್ ಫಿಲ್ಮ್ಸ್ ಬರೋ ಬಂದಿರೋದು ನನಗೆ ತುಂಬಾ ಖುಷಿ. ಇನ್ಸ್ಪೆಕ್ಟರ್ ವಿಕ್ರಮ ಮತ್ತು ಸಾಕಷ್ಟು ದರ್ಶನ್ ಸರ್ ಅವರ ಬಳಗದ ಒಂದು ಬ್ಯಾನರ್ನಲ್ಲಿ ಅಷ್ಟು ಸಿನಿಮಾಗಳನ್ನ ರಿಲೀಸ್ ಮಾಡಿರ್ತಕ್ಕಂಥ ಜಗದೀಶ್ ಫಿಲ್ಮ್ಸ್ ನಮ್ಮ ಜೊತೆಲಿ ಇದ್ದಾರೆ. ಬಹಳ ಪ್ರಾಮಾಣಿಕವಾಗಿ ನಮ್ಮ ಸಿನಿಮಾನ ರಿಲೀಸ್ ಮಾಡಿಕೊಟ್ಟು ಇವಾಗ ಕಟೌಟ್ಗಳೆಲ್ಲ ತೋರಿಸೋ ಅಜಯ್ ಸರ್ ಕಟೌಟ್ಗಳು ಅಲ್ಲ, ಅದು ಅವರು ಕ್ಲಿಯರ್ ಆಗಿ ವಿಷನ್ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಯಾವ್ಯಾವ ಜಿಲ್ಲೆಯಲ್ಲಿ ಕರ್ಫ್ಯೂ ಇದೆ, ಯಾವ ಜಿಲ್ಲೆಯಲ್ಲಿ ಇಲ್ಲ ಟೈಮಿಂಗ್ಸ್ ಅಂತ ಹೇಳಿದ್ರು, ಯಾವ ಥಿಯೇಟರ್ಗೆ ಸಿನಿಮಾ ಹಾಕ್ಬೇಕು ಅನ್ನೋ ಒಂದು ಮುಂಬರುವ ದಿನಗಳಲ್ಲಿ ಒಂದು ಅತ್ಯುತ್ತಮವಾದ ಒಬ್ಬ ಡಿಸ್ಟ್ರಿಬ್ಯೂಟರ್, ಒಬ್ಬ ಫೇಮಸ್ ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರು ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಈತನಲ್ಲಿ ಇದೆ ಅಂತ ನನಗೆ ಒಂದು ಅನಿಸ್ತಾ ಇದೆ. ನಮ್ಮ ಗೋವಿಂದ ರಾಜ್ ಅವ್ರ ಜೊತೆ ಸೇರಿಕೊಂಡವರು ಒಂದು ಇತಿಹಾಸನ ನಿರ್ಮಾಣ ಮಾಡಲಿ ಅಂತ. ಸೊ ಕಮಿಂಗ್ ಟು ಕೃಷ್ಣ ಟಾಕೀಸ್, ನಮ್ಮ ಸಿನಿಮಾ ವಿಜಯಾನಂದ್ ಅವರು ಏನು ಕಥೆಯನ್ನು ಹೇಳಿದರು, ಯಾಕಂದರೆ ಕಥೆ ಕೇಳೋದ್ರಲ್ಲಿ ನಾನು ಒಬ್ಬ ತಂಡದವನಾಗಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗಿಂತನೂ ಜೊತೆಯಲ್ಲಿ ಒಬ್ಬ ತಂಡದವನಾಗಿ ನಾವೆಲ್ಲ ಕುತ್ಕೊಂಡು ಕತೆ ಕೇಳ್ಬೇಕಾದ್ರೆ ಯಾವ ರೀತಿ ಅವರು ಒಂದು ಎಲ್ಲ ಸೀನ್ಗಳನ್ನ ಹೇಳ್ತಾ ಹೋದ್ರು ಹಾಗೇನೆ ಸಿನಿಮಾದಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಅವರಿಗೆ ಅವರಲ್ಲಿ ನಾನು ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸೊ ಸಂಗೀತದಲ್ಲಿ ನನಗೆ ಒಂದು ಸ್ಪೆಷಲ್ ಸ್ಥಾನ ಕೊಟ್ಟರು, ಅಂದರೆ ಶಶಾಂಕ್ ಸರ್ ಏನಪ್ಪ ಅಂತ ಹೇಳಿದ್ರೆ ಮ್ಯೂಸಿಕಲ್ಗೆ ಒಂದು ರೆಡ್ ಕಾರ್ಪೆಟ್ ಹಾಕ್ಬಿಡ್ತಾರೆ, ನೀನೇನು ಬೇಕಾದ್ರೆ ಆಟಾಡ್ಕೋ, ನನಗೆ ಈ ಥರ ಬೇಕು ಅಂತ ಕೊಡ್ತಾರೆ. ಇಲ್ಲಿ ಏನಪ್ಪ ಅಂತೇಳಿದ್ರೆ ಹಾರರ್ ಸಿನಿಮಾ ಆಗಿದ್ದರಿಂದ ಸಿನಿಮಾ ಸಂಗೀತದಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ನನಗೆ ಸ್ಕೋಪ್ ಇತ್ತು, ಸಾಂಗ್ಸಲ್ಲಿ ನನಗೆ ಎರಡು ಸಾಂಗ್ಸ್ ಇತ್ತು, ಇರೋದ್ರಲ್ಲಿ ಬೆಸ್ಟ್ ಏನಾದರೂ ನಾನು ಮಾಡ್ಕೊಳ್ಬೇಕಂತ ಸ್ವಲ್ಪ ಅವ್ರಿಗೆ ಅಮಾನ್ಸಿ ಅದು ಇದು ಮಾಡಿಸಿ ಈ ಸಿಚುವೇಶನ್ ಹಾಕ್ಕೊಡೋಣ, ಲವ್ ಕೊಡೋಣ, ಅದು ಇದೆಲ್ಲ ಏನು ಸ್ವಲ್ಪ ಅವ್ರಿಗೆ ಮನ ಒಲಿಸಿ. ಇವಾಗ ದ್ವಾರಕೆ ಅಂದರೆ ಸಮುದ್ರದ ತೀರ ನದಿಗಳಿರೋ ಜಾಗ, ಕೃಷ್ಣನ ಉಳ್ಕೊಂಡು ಹೋಗ್ತೀವಿ, ಅದು ಈ ಕೃಷ್ಣನ ನಾವು ಕರ್ಕೊಂಡು ಬಿಸಿಲಿರೋ ಜಾಗದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಜೋಧ್ಪುರದ ಜಾಗದಲ್ಲಿ. ಸೊ ಅಲ್ಲೂ ತುಂಬ ಅದ್ಭುತವಾಗಿ ತುಂಬ ಮುದ್ದ ಕಾಣಿಸಿದ್ರೆ ಕೃಷ್ಣ ಇದರಲ್ಲಿ ಅಜಯ್ ಸರ್ ಅದನ್ನು ಯಾವುದೇ ರೀತಿ ಇದಿಲ್ಲದ್ರೆ ಸಂಕೋಚ ಇಲ್ಲದ್ರೆ ಹೇಳ್ತೀನಿ. ನೀವು ಹೇಳಿರೋ ರೀತಿ ಕೃಷ್ಣ ಅಜಯ್ ಸರ್ ಅಲ್ಲಿರೋ ಕೃಷ್ಣ
ನನ್ನ ಸಂಗೀತದಲ್ಲಿ ಇರ್ತಕ್ಕಂಥ ಒಬ್ಬ ಕೃಷ್ಣ, ಅವರಿಬ್ಬರು ಮದುವೆ ಆಗಿದೆ, ಅವರಿಬ್ಬರು ಒಂದೇ. ಅಫ್ಕೋರ್ಸ್ ಮದುವೆ ಆದಾಗ್ಲೇನೆ ಸರಿಯಾದ ಮಗು ಡೆಲಿವರಿ ಆಗೋದು. ಐ ಮೀನ್ ಈ ಕೃಷ್ಣ ಟಾಕೀಸ್ ಅನ್ನುವಂತಹ ಒಂದು ಕೂಸು ನಾವೆಲ್ಲರೂ ಮುದ್ದೆ ಆಡ್ತಾ ಇದೀವಿ ಅಂತ ಹೇಳಿ ನಮ್ಮ ಗುರುಗಳು ಒಂದು ಸಾಂಗ್ ಹೇಳಿದ್ರೆ, ನಮ್ಮೂರ ಯುವರಾಣಿ ಮನಸ್ಸೇನೋ ಮದುವೆನೇ ಸುಖವೇನು. ಆ ರೀತಿ ಒಬ್ಬ ಸ್ನೇಹಿತನಲ್ಲ, ಮನಸ್ಸು ಮನಸ್ಸು ಸೇರಿದ್ರೆ ಸ್ನೇಹ, ಮನಸ್ಸು ಮನಸ್ಸು ಸೇರಿದ್ರೆ ಮದುವೆ, ಮನಸ್ಸು ಮನಸ್ಸು ಸೇರಿದ್ರೆ ಸಿನಿಮಾ. ಸೊ ಈ ರೀತಿ ನಾನೇನು ಒಂದೇ ಹೇಳಕ್ಕೆ ಇಷ್ಟಪಡ್ತೇನೆ, ಸಿನಿಮಾದವನಾಗಿ ಕೆಲವೊಂದು ವಿಚಾರಗಳು ಆಂತರಿಕವಾಗಿ ಏನು ನಡೆಯುತ್ತಪ್ಪ ಅಂತ ಹೇಳಿದ್ರೆ, ಇದೇನೋ ಇವನು ಮಾಡ್ದ ಸರಿ ಇಲ್ಲ, ಅವನೇನೋ ಮಾಡ್ತಿದ್ದಾನೆ, ಅವನು ಗ್ರೇಟ್, ಇವನು ಇದು ಮಾಡ್ತಾನೆ, ಇವನು ಏನು ಮಾಡಿದ್ದೀನಿ, ಇವನು ಯಾವ ಸಿನಿಮಾ ಇಟ್ಕೊಟ್ಟಿದ್ದೀನಿ, ಇವನು ಯಾವ ಪಾಪ್ ಕೊಟ್ಟಿದ್ದೀನಿ, ಇದರಲ್ಲೂ ಒಬ್ಬರು ಎಲ್ಲರೂ ಸೇರ್ಕೊಂಡು ನಾವು ಮಾಡಬೇಕಾದ್ರೆ ಒಬ್ಬೊಬ್ಬರಿಗೂ ಒಂದು ಪಾಯಿಂಟ್ಸ್ ಇರ್ತದೆ, ಚಿಕ್ಕದು ದೊಡ್ಡದಲ್ಲ, ಅದೆಲ್ಲ ಸಮ್ಮಿಶ್ರಣ ಮಾಡಿಕೊಂಡು ಒಂದು ದೊಡ್ಡ ಮನಸ್ಸಿಂದ ಯೋಚನೆ ಮಾಡಿ ಸಿನಿಮಾ ಮಾಡಿದ್ರೆ ಅಫ್ಕೋರ್ಸ್ ಡಿಸಿಷನ್ ಫ್ಯಾಕ್ಟರ್ ಡೈರೆಕ್ಟರ್ ಮಾಡ್ತಾರೆ, ಅದರಲ್ಲಿ ಯಾರು ಕೈಲು ಹೋಗ್ಬಾರ್ದು. ಅಂದ್ರೆ ನಾನು ಹೇಳೋದು ಒಂದು ಟೀಮ್ ವರ್ಕ್ ಅಂತ ಮಾಡ್ತೀವಲ್ಲ, ಆ ಒಂದು ಸುಖ, ಆ ಒಂದು ಒದ್ದಾಟ, ಒದ್ದಾಟದ ಸುಖ, ಆ ಒಂದು ಗೆಲುವಿನ ಕಾಣುವ ಒಂದು ಕವಕ ಈ ಪ್ರಾಜೆಕ್ಟ್ ಅಲ್ಲಿ ನಮಗೆ ಗೋವಿಂದ್ ರಾಜ್ ಅವ್ರ ಮೂಲಕ, ಅಜಯ್ ಸರ್ ಅವ್ರ ಮೂಲಕ, ಮತ್ತೆ ವಿಜಯಾನಂದ್ ಅವರ ಮೂಲಕ ನಮಗೆ ಸಿಕ್ಕಿದೆ. ಇದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳು, ತುಂಬ ಹೃದಯದ ಧನ್ಯವಾದಗಳು ಆನಂದ್ ನಿಮಗೆ ಒಳ್ಳೆಯದಾಗಲಿ. ಸೊ ಇಲ್ಲಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬ ಕಲಾಭಿಮಾನಿ ಸಿನಿಮಾ ಪ್ರೇಕ್ಷಕ ಆಗಿ ಅವರು ಇನ್ನೂ ಅಷ್ಟು ನಾನು ಸಿನಿಮಾಗಳು ನೋಡ್ತೀನಿ ನೋಡಿ, ನಮ್ಮ ಮಾತುಗಳನ್ನ ಸಹಿಸ್ಕೊಳ್ಳೋಂಥವರು ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು. ಇಲ್ಲಿ ಈ ವೇದಿಕೆಯಿಂದ ದಾಟಿ ಕರ್ನಾಟಕದಲ್ಲಿ ಯಾರು ನಮ್ಮ ಸಿನಿಮಾ ನೋಡ್ತಾರೋ ಅವರೆಲ್ಲರಿಗೂ ನನ್ನ ಆಹ್ವಾನ ಆಮಂತ್ರಣ, ದಯಮಾಡಿ ಸಿನಿಮಾ ಬಂದು ನೋಡಿ. ಈ ಸಿನಿಮಾನ ಬಹಳ ಒಬ್ಬ ನಿರ್ಮಾಪಕ ಕಷ್ಟಪಟ್ಟು ಒಂದು ಸಿನಿಮಾ ಮಾಡ್ತಾನೆ, ನಗನಾಗ್ತಾ ಇರ್ತಾನೆ, ಆದರೆ ಅವನು ಕೊಡುವಂಥ ಹಣ ಮರಳಿ ಅವ್ರ ಖಜಾನೆಗೆ ಬಡ್ಡಿ ಸಮೇತ ಹೋಗಬೇಕು, ಇದೇ ನನ್ನ ದೇವರಲ್ಲಿ ಕೇಳಿಕೊಳ್ಳಂತ ಒಂದು ಪ್ರಾರ್ಥನೆ. ಖಂಡಿತ ಆ ವಿಷಯ ನಾವೆಲ್ಲರೂ ಕೂಡ ಮಾಡೋಣ. ಜೋಳಿಗೆ